ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬ ಅಭ್ಯರ್ಥಿಗಳು ಔಟ್ ಆಗ್ತಾರೆ. ಕಳೆದ ವಾರ 50 ದಿನ ಆದ ಕಾರಣ ಎಲಿಮಿನೇಷನ್ ಇರಲಿಲ್ಲ. ಆದರೆ ಈ ವಾರ ಈ ಸ್ಟ್ರಾಂಗ್ ಅಭ್ಯರ್ಥಿ ಹೊರನಡೆದಿದ್ದಾರೆ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಪ್ರತಿ ವಾರವೂ ಒಬ್ಬ ಅಭ್ಯರ್ಥಿ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಹೋಗ್ತಾರೆ. ಈ ವಾರ ಸ್ಟ್ರಾಂಗ್ ಅಭ್ಯರ್ಥಿಯಾಗಿದ್ದ ದೀಪಿಕಾ ದಾಸ್ ಹೊರ ಹೋಗಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 7 ದೀಪಿಕಾ ದಾಸ್ ಟಾಪ್ 5 ಸ್ಪರ್ಧೆಗಳಲ್ಲಿ ಒಬ್ಬರಾಗಿದ್ರು. ಬಿಗ್ ಬಾಸ್ ಟ್ರೋಫಿ ಜಸ್ಟ್ ಮಿಸ್ ಆಗಿತ್ತು. ಈ ಬಾರಿ ಬೇಗನೆ ಔಟ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 9 ದೀಪಿಕಾ ದಾಸ್ ಪ್ರವೀಣರಾಗಿ ಎಂಟ್ರಿ ಕೊಟ್ಟಿದ್ರು. ಆಕೆಯ ಅಭಿಮಾನಿಗಳು ಈ ಸಲ ಪಕ್ಕಾ ದೀಪಿಕಾ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಬಿಗ್ ಬಾಸ್ ಸೀಸನ್ 9 ಬಂದ ನಂತರ ಪ್ರತಿ ವಾರವೂ ದೀಪಿಕಾ ದಾಸ್ ನಾಮಿನೇಟ್ ಆಗ್ತಾ ಇದ್ರು. ಅಭಿಮಾನಿಗಳು ಅವರನ್ನ ಸೇವ್ ಮಾಡ್ತಾ ಇದ್ರು. 56 ದಿನಗಳ ಬಳಿಕ ದೀಪಿಕಾ ದಾಸ್ ತಮ್ಮ ಜರ್ನಿಯನ್ನ ಮುಗಿಸುತ್ತಾರೆ. ಈ ಬಾರಿ ದೀಪಿಕಾ ದಾಸ್ ಯಾರ ಬಳಿಯೂ ಅಷ್ಟಾಗಿ ಮಾತನಾಡ್ತಾ ಇರಲಿಲ್ಲ. ಹಾಗಾಗಿ ಅವರು ಯಾರ ಜೊತೆಯೂ ಹೊಂದಿಕೊಳ್ಳಲ್ಲ ಅನ್ನುವಂತಹ ಕಾರಣವನ್ನ ಸ್ಪರ್ಧಿಗಳು ನಾಮಿನೇಟ್ ಮಾಡ್ತಾ ಇದ್ರು. ಅಲ್ಲದೆ ದೀಪಿಕಾ ದಾಸ್ ಅವರು ಸೀಸನ್ 7 ರೀತಿ ಟಾಸ್ಕ್ಗಳನ್ನ ಕೂಡ ಆಡ್ತಾ ಇಲ್ಲ ಎನ್ನುವುದು ಕೆಲವರ ಅಭಿಪ್ರಾಯ. ಅಲ್ಲದೆ ತಮ್ಮದೇ ಶೈಲಿಯಲ್ಲಿ ಇಷ್ಟು ದಿನ ಆಟವನ್ನ ಆಡಿದ್ದಾರೆ. ದೀಪಿಕಾ ದಾಸ್ ಅವರು ನಾಗಿನಿ ಎಂಬ ಧಾರಾವಾಹಿ ಮೂಲಕ ಖ್ಯಾತಿಯನ್ನ ಹೊಂದಿದ್ರು. ಅದರ ಮೂಲಕವೇ ಅಭಿಮಾನಿಗಳ ಮನಸ್ಸನ್ನ ಕೂಡ ಗೆದ್ದಿದ್ರು. ಬಿಗ್ ಬಾಸ್ಗೆ ಬಂದಂತಹ ನಂತರ ಇನ್ನಷ್ಟು ಹೆಚ್ಚು ಪರಿಚಿತರಾಗಿದ್ದಾರೆ. ದೀಪಿಕಾ ದಾಸ್ ಅವರು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರಂತೆ. ಏನೋ ಬಿಗ್ ಬಾಸ್ ಮನೆಯಿಂದ ಹೋದ ಮೇಲೆ ಆ ಪ್ರಾಜೆಕ್ಟ್ಗಳನ್ನ ಬಿಗ್ ಬಾಸ್ ಮನೆಯಿಂದ ಹೋದ ಮೇಲೆ ಆ ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಳ್ಳಲಿದ್ದಾರಂತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.